ಡೈರಿ ಫಾರ್ಮಿಂಗಲ್ಲಿ ಒಂದು ಕೆತ್ತಲು ಬಾವು ಒಂದು ಕಾಮನ್ ಪ್ರಾಬ್ಲಮ್ಮು. ಎಲ್ಲರೂ ಕೆತ್ತಲು ಬಾವು ಅಂತ ಹೆವಿ ಟೆನ್ಷನ್ ಆಗಿರುತ್ತೆ. ನನಗಂತೂ ಗೊತ್ತಿಲ್ಲ ಕೆತ್ತಲು ಬಾವು ಏನಕ್ಕೆ ಬರುತ್ತೆ ಅಂತ. ನಮ್ಮ ಡಾಕ್ಟರ್ ಕೃಷ್ಣಾರೆಡ್ಡಿ ಅವರು ಎರಡು ಮೆಥಡಲ್ಲಿ ಹೇಳ್ಕೊಡ್ತಾರೆ. ಟ್ರೆಡಿಷನಲ್ ಮೆಥಡು, ಮನೇಲೇ ಒಂದು ಈಗ ನಿಂಬೆಹಣ್ಣು ಪ್ರತಿಯೊಬ್ಬರಿಗೂ ಒಂದು ಅದ್ಭುತವಾದ ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗೆದಿಂದ ಹಿಡಿದು ಹೆಲ್ತಿಂದ ಹಿಡಿದು ಕೆತ್ತಲು ಬಾವುಗೆ ಸರ್ವ ರೋಗಕ್ಕೂ ಸರಾಯಿ ಮದ್ದನಿಗೆ ನಿಂಬೆಹಣ್ಣಲ್ಲೂ ಕೆತ್ತಲು ಬಾವು ಹೋಗಿಸ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಮತ್ತು ಹೋಮಿಯೋಪತಿ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಸರ್, ನಮಸ್ತೆ. ಈಗ ನಿಂಬೆಹಣ್ಣು ಪ್ರತಿಯೊಂದಕ್ಕೂ ಯೂಸು ಅಂತಾರೆ. ಈಗ ಕಲ್ಪವೃಕ್ಷ, ತೆಂಗಿನ ಮರ ಎಲ್ಲ ಯೂಸಕ್ಕೂ ಆ ನಿಂಬೆಹಣ್ಣು ದೃಷ್ಟಿ ತೆಗೆದಿಂದ ಹಿಡಿದು ಜ್ಯೂಸಿಂದ ಹಿಡಿದು ಉಪ್ಪಿನಕಾಯಿಂದ ಹಿಡಿದು ಕೆತ್ತಲು ಬಾವಿಗೆ ಉಪಯೋಗಿಸ್ತಾರ? ಓಕೆ, ಒಂದು ಸ್ವಲ್ಪ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಕೆತ್ತಲು ಬಾವು ಏನಕ್ಕೆ ಬರುತ್ತೆ ಅಂತ ಸ್ವಲ್ಪ ಸ್ಟೋರಿ ಹೇಳ್ಬಿಡಿ ಕೆತ್ತಲು ಬಾವು ಬಗ್ಗೆ. ನೋಡಿ, ಈ ಕೆಚ್ಚಲು ಬಾವು ಅನ್ನೋದು ಈ ಹೈನು ರಾಸುಗಳಲ್ಲಿ, ಮುಖ್ಯವಾಗಿ ಮಿಶ್ರತಳಿ ರಾಸುಗಳಲ್ಲಿ ಬಹುತೇಕ ಬರ್ತಕ್ಕಂಥ ಕಾಯಿಲೆ. ಯಾಕಂದರೆ ಈ ಕೆಚ್ಚಲು ರಾಸುಗಳು ಮಲ್ಕೊಳ್ಳುವಾಗ ಈ ಸಗಣಿ ಗಂಜಳ ವಾತಾವರಣ ಸ್ವಚ್ಛತೆ ಇಲ್ಲಾಂದರೆ ಬಹಳ ಬೇಗನೆ ಈ ಬ್ಯಾಕ್ಟೀರಿಯಾ ರೋಗಾಣುಗಳು ಹಾಲಿನ ಮಲೆ ತೊಟ್ಟುಗಳ ಮೂಲಕ ಸೇರಿಕೊಂಡು ಒಳಗಡೆ ಹೋಗಿ ಕೆಚ್ಚಲು ರೋಗವನ್ನು ಉಂಟು ಮಾಡುವಂಥ ಕಾಯಿಲೆ ಇದು. ಈ ಕಾಯಿಲೆ ಪ್ರಾರಂಭದಲ್ಲಿ ಅಷ್ಟು ಕಡಿಮೆ ಇತ್ತು, ಆದರೆ ಈ ತಳಿ ಅಭಿವೃದ್ಧಿ ಆದಂಗೆಲ್ಲ ಕೂಡ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ರಾಸುಗಳಲ್ಲಿ ಈ ಕೆಚ್ಚಲು ಬಾವು ಅನ್ನೋದು ಮೊಟ್ಟ ಮೊದಲನೇದಾಗಿ ಹೆಚ್ಚಿನ ರಾಸುಗಳಲ್ಲಿ ರೋಗಗಳ ಪೈಕಿ ಈ ಮ್ಯಾಸ್ಟೈಟಿಸ್ ಕೆಚ್ಚಲು ಬಾವು ರೋಗ ಅನ್ನೋದು ರಾಸುಗಳಲ್ಲಿ ಜಾಸ್ತಿ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದೆ. ಈ ಕೆಚ್ಚಲು ಬಾವು ಅನ್ನೋದು ಎರಡು ರೀತಿ ಬರುತ್ತೆ. ಒಂದು ಕಾಣದೇ ಇರತಕ್ಕಂಥ ಕೆಚ್ಚಲು ಬಾವು, ಒಂದು ಕಾಣುವಂಥ ಕೆಚ್ಚಲು ಬಾವು. ಕಾಣುವಂಥ ಕೆಚ್ಚಲು ಬಾವು ಎಲ್ಲರಿಗೂ ಗೊತ್ತಾಗುತ್ತೆ, ಮಲೆ ಊದ್ಕೊಂಡ್ಬಿಡ್ತದೆ, ಕೆಚ್ಚಲು ಊತ ಬಂದು ನೋವಿರ್ತದೆ, ಹಾಲು ಎಲ್ಲ ಕೆಟ್ಟೋಗ್ಬಿಟ್ಟು ಗಡ್ಡೆ ಗಡ್ಡೆ ಥರ ಬರುತ್ತೆ, ಅಥವಾ ನೀರು ಥರ ಬರುತ್ತೆ, ಇದನ್ನು ಕಲ್ಲು ಬಾವು ಅಂತ ಹೇಳ್ತಾರೆ. ಇಲ್ಲ ಒಂದು ಮಲೆ ಎರಡು ಮಲೆಯಲ್ಲಿ ಹಾಲು ಕಾಯಿಸಿದ್ರೆ ಒಡೆದೋಗುತ್ತೆ, ಇದನ್ನು ಸಾಧಾರಣ ಕೆಚ್ಚಲು ಬಾವು ಅಂತ ಹೇಳ್ತಾರೆ. ಸೊ ಈ ರೀತಿ ಕಾಣದೇ ಇರೋಂಥ ಕೆಚ್ಚಲು ಬಾವು ಏನಪ್ಪ ಅಂದರೆ ಗೊತ್ತಾಗೋದಿಲ್ಲ ರೈತರಿಗೆ. ಅದು ಹೆಂಗೆ ಕಂಡುಹಿಡಿದು ಅದಕ್ಕೆ ಕಾಣದೇ ಇರೋದನ್ನ? ಈ ಕಾಣದೇ ಇರೋಂಥ ಕೆಚ್ಚಲು ಬಾವು ಏನಂದರೆ ಒಳಗಡೆ ಜ್ವರ ಇದ್ದಂಗೆ. ನಮಗೆ ಮನುಷ್ಯನಿಗೆ ಈಗ 98 ಡಿಗ್ರಿ ಜ್ವರ ಅಂತ ಹೇಳಿದ್ರೆ 99 ಡಿಗ್ರೀಸ್ 100 ಡಿಗ್ರೀಸ್ ಒಳಗಡೆ ಜ್ವರ ಇರುತ್ತೆ ಗೊತ್ತಾಗಲ್ಲ. ಸಾಧಾರಣವಾಗಿ ಮನುಷ್ಯ ಮಾಮೂಲು ಊಟ ಮಾಡ್ತಿರ್ತಾನೆ, ಹಾಗೆ ರಾಸುಗಳಲ್ಲೂ ಕೂಡ ಚೆನ್ನಾಗಿ ಮೇವು ತಿಂತ ಇರ್ತವೆ, ಇದು ಆರೋಗ್ಯಕ್ಕೆ ಇರ್ತ ಕಾಣುತ್ತೆ, ಹಾಲು ಕೂಡ ಚೆನ್ನಾಗಿರುತ್ತೆ, ಕಾಯಿಸಿದ್ರು ಕೂಡ ಹೊಡೆದಾಗಲ್ಲ, ಆದರೂ ಕೂಡ ರೋಗ ಇರುತ್ತೆ. ಇದು ಕಾಣದೇ ಇರತಕ್ಕಂಥ ಕೆಚ್ಚಲು ಬಾವು ಇತ್ತೀಚೆಗೆ ಇದು ಡೈರಿ ಇಂಡಸ್ಟ್ರಿನಲ್ಲಿ ಭಾಳಷ್ಟು ನಷ್ಟ ಉಂಟು ಮಾಡುವಂಥ ಕಾಯಿಲೆ. ಯಾಕಂದರೆ ಈ ಕಾಣದೇ ಇರುವಂಥ ಕೆಚ್ಚಲು ಬಾವು ಒಂದು ಹಸುನಲ್ಲಿ ಕಾಣಿಸ್ಕೊಂಡ್ರೆ 9 ಹಸುಗಳಲ್ಲಿ ಕಾಣದೇ ಇರೋಂಥ ಕೆಚ್ಚಲು ಬಾವು ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಫುಡ್ ಸೇಫ್ಟಿ ಇಶ್ಯೂಸ್ ಅಂತ ಹೇಳ್ತೀವಿ ನಾವು. ಫುಡ್ ಸೇಫ್ಟಿ ಅಂತೇಳಿ ಆಹಾರ ಸುರಕ್ಷತೆ ಕಾಯ್ದೆ ಪ್ರಕಾರ ಏನು ರೋಗಗಳು ಬಂದಾಗ ನಾವು ಆಲೋಪತಿ ಔಷಧಿಗಳು ಕೊಡ್ತೀವಿ, ಆ ಔಷಧಿಗಳ ಅಂಶಗಳೆಲ್ಲ ಮತ್ತೆ ಹಾಲಿನಲ್ಲಿ ಬರುತ್ತೆ. ಹೆಂಗೆ ಬೆಳೆಗಳಲ್ಲಿ ನಾವು ಕಾಯಿಲೆ ರೋಗ ಬಂದಾಗ ಔಷಧಿಗಳು ಹೊಡಿತಾರೆ ಪೆಸ್ಟಿಸೈಡ್ಸು, ಆ ಪೆಸ್ಟಿಸೈಡ್ಸ್ ಅಂಶಗಳೆಲ್ಲ ನಾವು ತಿನ್ನುವಂಥ ತರಕಾರಿನಲ್ಲಿ ಹಣ್ಣುಗಳಲ್ಲಿ ಸೊಪ್ಪುಗಳಲ್ಲಿ ಧಾನ್ಯಗಳಲ್ಲಿ ಬರುತ್ತೋ ಆ ರೀತಿ ಹಾಲಿನಲ್ಲಿ ಔಷಧಿಗಳ ಅಂಶಗಳು ಬರೋಕ್ಕೆ ಶುರುವಾಗುತ್ತೆ, ಜೊತೆಗೆ ರೋಗಾಣುಗಳು ಬರ್ತವೆ. ಇದರಿಂದ ಏನಾಗುತ್ತೆ ಆಹಾರ ಸುರಕ್ಷತೆ ಇರಲ್ಲ, ಅದನ್ನು ಉಪಯೋಗಿಸ್ತಕ್ಕಂಥ ಮನುಷ್ಯರಲ್ಲಿ ಕೂಡ ಈ ಆರೋಗ್ಯಕ್ಕೆ ಹೆಚ್ಚು ಹಾನಿಕಾರಕ ಉಂಟಾಗುತ್ತೆ. ಹಾಗಾಗಿ ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಈ ಆಂಗ್ಲ ಆ್ಯಂಟಿಬಯೋಟಿಕ್ಸ್ ಇಂಥ ಔಷಧಿಗಳನ್ನ ಉಪಯೋಗಿಸೋದನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಫುಡ್ ಸೇಫ್ಟಿ ಆ್ಯಕ್ಟಲ್ಲಿ ತಿಳಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ರಾಸುಗಳಲ್ಲಿ ಈ ಕೆಚ್ಚಲು ಬಾವು ರೋಗ ನಿಯಂತ್ರಣ ಮಾಡಲಿಕ್ಕೆ ರಾಷ್ಟ್ರೀಯ ಹೈನುಅಭಿವೃದ್ಧಿ ಮಂಡಳಿಯವರು, ಕರ್ನಾಟಕ ಅಲೋಮಾ ಮಂಡಳಿ ಮತ್ತು ಹಾಲು ಒಕ್ಕೂಟಗಳಲ್ಲಿ ಇದು ಒಂದು ಉದ್ಯಮ ಥರ ಅನ್ನೋ ಒಂದು 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 ಏನಂತಾರೆ ಅದನ್ನು ಇದೊಂದು ದೊಡ್ಡ ಪ್ರೋಗ್ರಾಮ್ ಥರನೇ ತೊಗೊಂಡು ಅದನ್ನು ಹಳ್ಳಿಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ವಿ. ಈ ಕಾಣದೇ ಇರೋಂಥ ಕೆಚ್ಚಲು ಬಾವು ಕಂಡು ಹಿಡಿಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಥರ ಒಂದು ಪ್ಯಾಡಲ್ ಕೊಟ್ಟಿರ್ತಾರೆ. ಇದು 4 ಮೊಲೆ ಹಾಲನ್ನು 2 ಹಾಲಿನಷ್ಟು ಇಟ್ಕೊತೀವಿ. ಇದಕ್ಕೆ ಈ ಥರ ಒಂದು CMT ಸೊಲ್ಯೂಷನ್ ಅಂತ ಒಂದು ಔಷಧಿ ಬರುತ್ತೆ, ಅಷ್ಟೇ ಹಾಲಿನ ಪ್ರಮಾಣದಲ್ಲಿ ಹಾಕಿನ ಬೊಟ್ಟು ನಾವು ತಿರುಗಿಸಿದಾಗ ಅದು ಯಾವ ಮೊಲೆಯಲ್ಲಿ ಹಾಲು ಕೆಟ್ಟೋಗುತ್ತೋ ಅದು ಗಡ್ಡೆ ಕಟ್ಟಿಬಿಡ್ತದೆ. ಇದು ಕೆಮಿಕಲ್ ಹಾಕಿ ಔಷಧಿ ಕಂಡಿಡತಕ್ಕಂಥ ಪ್ರತಿ ಹಾಲಿನ ಡೈರಿನಲ್ಲಿನೂ ಕೂಡ ಇದನ್ನು ಕೊಟ್ಟಿರ್ತೀವಿ. ಯಾವುದೇ ಡೌಟ್ ಬಂದಾಗ ರೈತರು ಅವ್ರ ಹಾಲನ್ನು ತಗೊಂಡು ಡೈರಿನಲ್ಲಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಕಾಣದೇ ಇರೋಂಥ ಕೆಚ್ಚಲು ಇದೆಯಲ್ಲ ಅಂತ ಗೊತ್ತಾಗ್ಬಿಡ್ತದೆ. ನಾವು ಡೈರಿಗೆ ಹೋಗಲ್ಲ, ಅವಲ್ಲ ಹೊರಗಡೆ ಮಾರ್ಕೆಟಿಂಗ್ ಮಾಡ್ಕೊತಿರ್ತೀವಿ ಅಂತ ನಿಮ್ಮ ಹತ್ರ ತಗೋಬಹುದು. ಅವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನ ಸಿಗುತ್ತೆ ಮಾರ್ಕೆಟಲ್ಲಿ. ಏನು ರೇಟ್ ಆಗುತ್ತೆ, ಅದಕ್ಕೆ ಏನಂತಾರೆ ಸೊಲ್ಯೂಷನ್? ಅದಕ್ಕೆ CMT ಕಿಟ್ ಅಂತ ಹೇಳಿ. ಅದೊಂದು ಕಿಟ್ಟಿಗೆ ಎಷ್ಟಾಗುತ್ತೆ ಅದು? ಇದು 250 ರೂಪಾಯಿ. 250 ರೂಪಾಯಿ. ಈಗ ನಾವು 4 ಮೊಲೆದು ಹಾಲು ಕರೆದ್ಬಿಟ್ಟು ಅದನ್ನು ಎಷ್ಟು ಹಾಲು ಹಾಕ್ತೀವಿ, ಒಂದು 3 ಸ್ಪೂನ್ ಹಾಕಿ 3 ಸ್ಪೂನ್ ಅಂದರೆ 3 ml ಹಾಲು ಕರೆದ್ರೆ 3 ml ಕೆಮಿಕಲ್ ಹಾಕಿದ್ರೆ ಅದು ಹಾಕ್ಬಿಟ್ಟು ಒಂದು 10 ಸೆಕೆಂಡ್ ಹಿಂಗೆ ತಿರುಗಿಸಿದ್ರೆ ಸಾಕು. ಯಾವ ಹಾಲು ಮೊಲೆಯಲ್ಲಿ ಹಾಲು ಕೆಟ್ಟೋಗಿರ್ತದೆ ಅದು ಗಡ್ಡೆ ಥರ ಆಗುತ್ತೆ. ಆ ಕೆಟ್ಟೋಗಿರೋ ಮೊಲೆಗೆ ಏನು ಮಾಡಬೇಕಾಗುತ್ತೆ ನಾವು? ಕೆಟ್ಟೋಗಿರೋ ಮೊಲೆಗೆ ಏನು ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಸಿಂಪಲಾಗಿ ಒಂದು ಟ್ರೀಟ್ಮೆಂಟ್ ಇದೆ. ಮನೆಯಲ್ಲಿ ಇಂಥ ನಿಂಬೆಹಣ್ಣು ಇರ್ತದೆ, ಅಥವಾ ಬೆಳಗ್ಗೆ 2 ನಿಂಬೆಹಣ್ಣು, ಮಧ್ಯಾಹ್ನ 2 ನಿಂಬೆಹಣ್ಣು, ಸಾಯಂಕಾಲ 2 ನಿಂಬೆಹಣ್ಣು, 5 ದಿವಸ ಕೊಟ್ಟರೆ ಸಾಕು. ಇದು ಒಂದು ತಿನ್ಸೋದಾ ಹೊಟ್ಟೆಗೆ? ತಿನ್ಸೋದು. ಇನ್ನೊಂದು, ನಾವು ಡೈರಿಗಳಲ್ಲಿ ಈ ಥರ ಸಿಟ್ರನ್ ಅಂತ ಒಂದು ಔಷಧಿ ಕೊಟ್ಟಿರ್ತೀವಿ, ಟ್ರೈಸೋಡಿಯಂ ಸಿಟ್ರೇಟ್ ಅಂತ ಹೇಳ್ತೀವಿ ಇದನ್ನು.
ಏನು ನಿಂಬೆಹಣ್ಣಿನಲ್ಲಿ ರಸದಲ್ಲಿ ಇರ್ತದೆ ಸಿಟ್ರಿಕ್ ಆ್ಯಸಿಡ್, ಅದೇ ಔಷಧಿನ ಈ ಔಷಧದಲ್ಲಿ ಇರುತ್ತೆ. ಸೊ ಇದನ್ನ 10 ದಿನಕ್ಕೆ 30 ಗ್ರಾಮ್ ತರ 8-10 ದಿವಸ ಕೊಟ್ಟರೆ ಸಾಕು. 10 ದಿವಸ ನಂತರ ಮತ್ತೆ ಹಾಲನ್ನು ಪರೀಕ್ಷೆ ಮಾಡಿದಾಗ ಅದು ಮತ್ತೆ ಗಡ್ಡೆ ಕಟ್ಟೋದು. ಇಷ್ಟು 2 ಸಾರಿ ಪರೀಕ್ಷೆ ಮಾಡಿ ಆ ರೈತರು ಹಾಕುವ ಸ್ಯಾಂಪಲ್ ಇರ್ಬೋದು, ಆ ಯಾವ ಹಸುವಿನಲ್ಲಿ ಅದು ಕಾಣಿಸ್ತದೆ ಅದನ್ನ ಪರೀಕ್ಷೆ ಮಾಡಿ 2ನೇ ಸಾರಿ ಅದು ರೋಗ ಇಲ್ಲ ಅಂತ 10 ದಿವಸ ಆದ್ನಂತ ನಾವು ಕಂಡುಹಿಡಿದು ಹಾಲು ಚೆನ್ನಾಗಿದೆ ಅಂತ ಹೇಳ್ತೀವಿ. ಇದು ಎರಡೂ ಇಲ್ಲದೆ ಇರೋ ಮನೆಯಲ್ಲಿ ರೈತರು ಯಾವ ರೀತಿ ಕಾಣದೇ ಇರೋ ಕಚ್ಚಿರುವ ನಮ್ಮ ಹಸುಗೆ ಇದೆಯೇ ಇಲ್ಲ ಅಂತ ಹೆಂಗೆ ಕಂಡುಹಿಡಿಬೋದು ಅಂದರೆ, ಸೊ ಮೊದಲನೇದಾಗಿ ಯಾರು ರೆಗ್ಯುಲರ್ ಆಗಿ ಹಾಲು ಕರೀತಾರೆ ಅವ್ರು ಗಮನಿಸಬೇಕಾಗಿರುವಂಥ ಅಂಶಗಳಿವು. ಮೊದಲನೇದಾಗಿ ಯಾವ್ದಾದ್ರು ಒಂದು ಮೊಲೆಯಲ್ಲಿ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಒಂದು 1/2 ಲೀಟರ್ 1 ಲೀಟರ್ ಒಂದು ಮೊಲೆ ಅಥವಾ 2 ಮೊಲೆಯಲ್ಲಿ ಹಾಲು ಕಡಿಮೆ ಆಗುತ್ತೆ. ಇದು ಮೊದಲನೇ ಸೂಚನೆ. 2ನೇ ಸೂಚನೆ ಏನಪ್ಪ ಅಂದರೆ, ಅವ್ರು ಹಾಲನ್ನು ಡೈರೆಕ್ಟ್ ತೊಗೊಂಡೋದಾಗ ಅವರು ಡಿಗ್ರಿ ಚೆಕ್ ಮಾಡ್ತಾರೆ, ಫ್ಯಾಟ್ ಜಿಡ್ಡಿನ ಅಂಶ ಚೆಕ್ ಮಾಡ್ತಾರೆ. ಡಿಗ್ರಿನಲ್ಲಿ ವ್ಯತ್ಯಾಸ ಬರ್ತಾ ಇರ್ತದೆ, ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಅದೇ ರೀತಿ ಜಿಡ್ಡಿನಾಂಶದಲ್ಲಿ ಕೂಡ ಅದು ಫ್ಯಾಟ್ ವೇರಿಯೇಷನ್ 3.5 ಬರೋದು, 2.8 ಬರೋದು, ಇಲ್ಲ 4 ಬರೋದು, ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಅವಾಗ ಡೈರಿಯವ್ರು ಹೇಳ್ತಾರೆ, ನೀವು ಡೈರಿ ನೀರು ಹಾಕೊಂಬಂದಿರ್ತೀರಿ, ನಿಮ್ಮ ಹಾಲು ಚೆನ್ನಾಗಿಲ್ಲ ಅಂತ ಹೇಳ್ತಾ ಎಕ್ಸ್ಪ್ಲೇನ್, ಪಾಪ ಹಿಂಡಿದ ಹಾಲು ಹಿಂಡಿದಂಗೆ ತೊಗೊಂಡೋದ್ರು ಕೂಡ ಈ ವ್ಯತ್ಯಾಸಗಳು ಗಮನಿಸೋದಿಲ್ಲ. ಈ ಥರ ಡೌಟ್ ಬಂದಾಗ ರೈತರು ಏನು ಮಾಡ್ಬೇಕಂದ್ರೆ, ಹಾಲು ಕರಿಬೇಕಾದ್ರೆ ಆ ಯಾವ ಮೊಲೆಯಲ್ಲಿ ಹಾಲು ಕಡಿಮೆ ಆಗುತ್ತಂತ ಡೌಟ್ ಇರುತ್ತೋ ಆ ಹಾಲನ್ನು ಕೈಗೆ ಇಟ್ಟುಕೊಂಡು ರುಚಿ ನೋಡಬೇಕು. ರುಚಿ ನೋಡಿದಾಗ ಚೆನ್ನಾಗಿರೋ ಹಾಲು ಸಿಹಿಯಾಗಿರುತ್ತೆ, ಯಾವ್ದಾದ್ರು ಕಾಣದೇ ಇರುವಂಥ ಕಿಚ್ಚಲ್ಬಾವಿರೋ ಹಾಲು ಉಪ್ಪು ಉಪ್ಪಾಗಿರುತ್ತೆ. ಆ ರುಚಿ ಬದಲಾವಣೆನೇ ಕಾಣದೇ ಇರುವಂಥ ಕಿಚ್ಚಲ್ಬಾವು ಇದೆ ಅಂತ ಒಂದು ಸಂದೇಶ ಇರ್ತೀವಿ. ಮನೆಯಲ್ಲೇ ಕಂಡಿಡ್ಕೊಂಡು ಅವಾಗ ನಿಂಬೆಹಣ್ಣು ಚಿಕಿತ್ಸೆ ಇರ್ಬೋದು ಅಥವಾ ಹಾಲಿನ ಡೈರಿನಲ್ಲಿ ಇರ್ತಕ್ಕಂಥ ಟ್ರೈಸೋಡಿಯಂ ಸಿಟ್ರೇಟ್ 10 ದಿವಸ ಕೊಡ್ತಕ್ಕಂಥದ್ದು. ಜೊತೆಗೆ ಆ ರೀತಿ ಹಿಂದೆ ಕೆಚ್ಚಲ್ಬಾವು ಬಂದಿರುವಂಥ ಹಿಸ್ಟ್ರಿ ಏನಾದ್ರು ಇತ್ತಂದರೆ ಅದಕ್ಕೆ ಈಗ ಒಂದು ಮೆಡಿಸಿನ್ ಬಂದಿದೆ, ಈಗ ರಿಡ್ನಾಸ್ಟ್ ಅಂತ ಹೇಳ್ಬಿಟ್ಟು. ಇದು ಒಂದೊಂದು ಪ್ಯಾಕೆಟ್ 50 ಗ್ರಾಮ್ನಷ್ಟು 5 ದಿವಸ ಕೊಟ್ಟರೆ ಸಾಕು. ಇದರಲ್ಲಿ ಟ್ರೈಸೋಡಿಯಂ ಸಿಟ್ರೇಟ್ ಇರುತ್ತೆ, ಮೈಕ್ರೋ ಮಿನರಲ್ಸ್ ಇರುತ್ತೆ. ಸೊ ಈ ಥರ ಹೊಸ ಹೊಸ ಕಂಪ್ನಿಗಳು ಹೊಸ ಔಷಧಿಗಳನ್ನ ಇವತ್ತು ಕೊಡ್ತಾ ಇದೆ. ಅದಕ್ಕೆ ಪ್ರೈಸೋಮ್ಯಾಸ್ಟ್ ಅಂತೇಳಿ ಒಂದು ಕಂಪ್ನಿಗೆ ಬಂದಿದೆ, ಈ ಥರ ಮಾರ್ಕೆಟಲ್ಲಿ ಸಿಗುತ್ತೆ. ಇವತ್ತು ಇದನ್ನು ಹಾಕ್ಕೊಂಡ್ರೆ ಒಂದು ವಾರದಲ್ಲಿ ಕಾಣದಿರೋ ಕೆಚ್ಚಲು ವಾಸಿ ಆಗುತ್ತೆ. ಇದಕ್ಕೆ ಅದೇ ರೀತಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನಂದು ಕಾಂಟ್ಯಾಕ್ಟ್ ನಂಬರ್ 7760-9668-00. ಮತ್ತು ಒಂದು ಹಲವಾರು ವಿಚಾರಗಳ ಬಗ್ಗೆ ಕಲ್ತೀವಿ, ಒಂದು ಕೆಚ್ಚಲು ಬಾವು ಇರ್ಬೋದು, ಆಮೇಲೆ ಇದ್ರ ಬಗ್ಗೆ ಇರ್ಬೋದು, ಯಾವ್ದ್ರ ಬಗ್ಗೆ ಸರ್? ಫಸ್ಟ್ ಅಷ್ಟು ಮಾರ್ನಿಂಗ್ ಇದ ಮಾತಾಡಿದ್ದೆ, ಇದರ ಬಗ್ಗೆ ಫಲ ನಿಲ್ಲೋದ್ರ ಬಗ್ಗೆ ಇರ್ಬೋದು, ರಿಪೀಟ್ ಮತ್ತು ಫಲ ನಿಲ್ತಾ ಇರ್ಬೋದು, ಅದ್ರ ಬಗ್ಗೆ ಹಲವಾರು ವಿಚಾರ ಬಗ್ಗೆ ನಿಮ್ಗೆ ಏನೇ ಯಾವುದೋ ಒಂದು ಡಿಸ್ಕ್ರಿಪ್ಷನು ಡಾಕ್ಟರ್ ಕೃಷ್ಣ ರೆಡ್ಡಿ ನಂಬರ್ ಹಾಕಿದ್ದೀನಿ. ಟ್ರೆಡಿಷನಲ್ ಮೆಥಡ್ ಮಾಡೋದು ಹೆಂಗೆ, ಹೋಮಿಯೋಪತಿ ಮಾತಾಡೋದು ಹೆಂಗೆ, ಈಗ ನಮ್ಮ ದೇಶ ಆಯುರ್ವೇದ ಹೆಂಗೆ, ಅದೇ ರೀತಿ ಜರ್ಮನ್ ಆಯುರ್ವೇದ ಅಂತ ಹೇಳ್ಬೋದು ಹೋಮಿಯೋಪತಿಗೆ, ಜರ್ಮನ್ ಆಯುರ್ವೇದ ಅದೆರಡು ಹೋಮಿಯೋಪತಿನೇ ಹೆಸರು, ಹೋಮಿಯೋಪತಿ ಅಂತಲೇ ಹೆಸರು. ಓಕೆ, ಹೋಮಿಯೋಪತಿ ಅಂತಲೇ ಹೆಸರು ಅಂತ ಹೇಳ್ತಾ ಒಂದು ಯಾರಿಗೆ ಬೇಕಾದ್ರೂ ಅದೊಂದು ನಂಬರ್ ಡಿಸ್ಕ್ರಿಪ್ಷನ್ ಆಗಿದೆ, ಒಂದು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ರೈತ. ನಾನು ಕಾಣುವಂಥ ಕೆಚ್ಚಲ್ಬಾವು ಭಾಳ ಸಮಸ್ಯೆ ಇದೆ, ಅದನ್ನು ಹೇಳಿ ಹೇಳಿ. ಕಾಣುವಂಥ ಕೆಚ್ಚಲ್ಬಾವು ರೆಕಾರ್ಡ್ ಮಾಡ್ತಿದ್ರೆ? ರೆಕಾರ್ಡ್ ರೆಕಾರ್ಡಿಂಗ್ ಅಲ್ಲ ಇದೆ, ರೆಕಾರ್ಡಿಂಗ್ ಅಲ್ಲ. ಈಗ ಮೊದಲನೇದು ಕಾಣದೇ ಇರೋಂಥ ಕೆಚ್ಚಲ್ಬಾವನ್ನು ಹೇಳಿದೆ. ಈಗ ಎರಡನೇದು ದೊಡ್ಡ ಸಮಸ್ಯೆ ಅಂದರೆ ಕಾಣುವಂಥ ಕೆಚ್ಚಲ್ಬಾವು. ನಾನು ಯಾವಾಗಲೇ ಹೇಳಿದೆ, ಒಂದು ಹಸುವಿನಲ್ಲಿ ಕೆಚ್ಚಲ್ಬಾವು ಕಾಣಿಸ್ಕೊಂಡ್ರೆ 9 ಹಸುಗಳು ಕಾಣದೇ ಇರೋ ಕೆಚ್ಚಲ್ಬಾವು ಇರುತ್ತೆ. ಒಂದ್ಸಾರಿ ಕೆಚ್ಚಲ್ಬಾವು ಕಾಣಿಸ್ಕೊಂಡ ಮೇಲೆ ಹಾಲು ಕೆಟ್ಟೋಗುತ್ತೆ, ಅದನ್ನು ಡೈರಿಗೆ ಹಾಕ್ಲಿಕ್ಕಾಗಲ್ಲ, ಮನೆಯಲ್ಲಿ ಉಪಯೋಗಿಸ್ಲಿಕ್ಕಾಗಲ್ಲ. ಕಾಯಿಲೆ ಬೇಗ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಒಂದು ಮಲೆಯಿಂದ ಇನ್ನೊಂದು ಮಲೆಗೆ ಹರಡಿ ಕೆಚ್ಚಲ ಬೇಗ ಕೆಟ್ಟೋಗೋ ಅಂಥ ಪರಿಸ್ಥಿತಿ ಬರ್ತದೆ. ಅನೇಕ ಸಂದರ್ಭಗಳಲ್ಲಿ ಒಂದು ಮಲೆ ಎರಡು ಮಲೆ ಪೂರ್ತಿ ಕೆಟ್ಟೋಗ್ಬಿಟ್ಟು ಮುಂದಿನ ಕುಲ್ ಕೂಡ ಹಾಲು ಬರದೇನೆ ಸೊ ರೈತರಿಗೆ ಹಾಲು ಉತ್ಪಾದನೆ ನಷ್ಟ ಆಗ್ತಿರ್ತಕ್ಕಂಥದ್ದು ನೋಡಿ. ಎಷ್ಟೋ ಜನ ಹಾಲು ಹಸುಗಳನ್ನೇ ಕೂಡ ಮಾರ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗಿ ಏನು ಹಿಂದಿನ ಕಾಲದಲ್ಲಿ ನಾವು ಪೆಂಡಿಸ್ಟೂನ್ ಟೈಲಾಕ್ಸ್ ಅಂತ ಟ್ಯೂಬ್ಗಳು ಬರೋವು, ಈಗಲೂ ಕೂಡ 50 ವರ್ಷ ಆದರೂ ಕೂಡ ಕೆಲವು ರೈತರು ಹೋಗಿ ಅಂಗಡಿಗೆ ಹೋಗಿ ಬರೀ ಟ್ಯೂಬ್ಗಳು ಹಾಕ್ಕೊಂಡು ಕಾಲ ಕಳೆದು ಬಿಡ್ತಾರೆ. ಸೊ ಇದು ಇವತ್ತು ಟ್ಯೂಬ್ಗಳಿಗೂ ಯಾವುದೇ ಆ್ಯಂಟಿಬಯೋಟಿಕ್ಗಳು ಕೂಡ ಈ ರೋಗಾಣುಗಳು ರೋಗ ತಡ್ಕೊಳ್ಳೋ ಶಕ್ತಿ ಔಷಧಿಗಳು ಕೂಡ ಕೆಲಸ ಮಾಡಲ್ಲ. ಆ ರೀತಿ ಒಂದು ರೆಸಿಸ್ಟೆನ್ಸ್ ಪವರ್ನ ಬೆಳೆಸ್ಕೊಂಬಿಟ್ಟಿದ್ದಾವೆ. ಹಾಗಾಗಿ ನಾವು ಈ ಇಂಗ್ಲೀಷ್ ಔಷಧಿಗಳು ಕಾಯ್ದೇನೆ ಮನೆಯಲ್ಲೇ ಯಾವ ರೀತಿ ನಾವು ಸಾಂಪ್ರದಾಯಿಕವಾಗಿ ಚಿಕಿತ್ಸೆ ಮಾಡಿಕೊಂಡ್ರೆ ಕೆಚ್ಚಲ್ಬಾವನ್ನು ನಿಯಂತ್ರಣ ಮಾಡ್ಬೋದು ಅನ್ನೋದನ್ನು ಈಗ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗಾಗಲೇ ಅಲೋವೀರಾ ಲೋಳೆಸರ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹಲವಾರು ಔಷಧಿಗಳ ರಾಣಿ ಅಂತ ನಾವು ಕೂಡ ಹೇಳ್ತೀವಿ. ಇದು ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ಹಳ್ಳಿಗಳಲ್ಲಿ ಸಿಗುವಂಥದ್ದು. ಇದು ಒಂದು ಮೊಳಕೈ ಉದ್ದ ಅಷ್ಟು ಈ ಅಲೋವೆರಾನ ತೊಗೊಂಡ್ರೆ ಇದನ್ನು 1/4 ಕೆಜಿಯಷ್ಟು ತೂಕ ಇರುತ್ತೆ. ಇದು ಮುಳ್ಳನ್ನು ಮಾತ್ರ ತೆಗೆದು ಪೀಸ್ ಪೀಸ್ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕು. ಇದು ನಂತರ ಅರಿಶಿನ 50 ಗ್ರಾಮ್ ಅಥವಾ 50 ಗ್ರಾಮ್ದ ಒಂದು ಪ್ಯಾಕೆಟ್ ಅದು ತಗೋಬೋದು. ಇಲ್ಲ ಮನೆಯಲ್ಲೇ ಪುಡಿ ಹಸಿದ್ರೆ 2 ಇಡಿಯಷ್ಟು ಅರಿಶಿನನ ಅದು ಅಲೋವೆರಾ ಜೊತೆ ಮಿಕ್ಸಿಗೆ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಸುಣ್ಣ 10-15 ಗ್ರಾಮ್ ಅಷ್ಟು ಸುಣ್ಣ ಇದು ಅಥವಾ ಒಂದು ಅಡಿಕೆ ದಪ್ಪ ಅಷ್ಟು ಸುಣ್ಣ
ಇಷ್ಟನ್ನ ಸುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಇದು ಮಿಕ್ಸಿ ಮಾಡಿಕೊಂಡು ಅದು ಮಿಕ್ಸಿನಲ್ಲಿ ಮಿಕ್ಸಿ ಮಾಡಿದ ನಂತರ ಅದು ನಾವು ಎಲ್ಲಡಿಕೆ ಹಾಕ್ಕೊಂಡ್ರೆ ಎಷ್ಟು ಕೆಂಪಗೆ ಆ ರೀತಿ ಆಗ್ತದೋ ಆ ಥರ ಕೆಂಪು ಥರ ಔಷಧಿ ತಯಾರಾಗುತ್ತೆ. ಅದನ್ನು ಒಂದು ನಾಲ್ಕು ಭಾಗ ಮಾಡಿಟ್ಕೊಂಡು ಒಂದು ಭಾಗ ಈ ಲೋಳೆ ಸರ ಪೇಸ್ಟ್ನ ತಗೊಂಡು ಒಂದು ಫುಲ್ ಗ್ಲಾಸ್ ಒಂದು 150 ml ಗ್ಲಾಸ್ಗೆ ನೀರು ತೊಗೊಂಡು ಮಿಕ್ಸ್ ಮಾಡಿಕೊಂಡು ಕೆಚ್ಚಲು ಬಾವು ಆಗಿದ್ದರೆ ನೋಡಿ ತೋರಿಸ್ತೀನಿ. ನೋಡಿ ಕೆಚ್ಚಲು ಬಾವು ಒಂದು ಮೊಲೆ ಆಗಿದ್ದರೂ ಕೂಡ ಇಡೀ ಮೊಲೆ ಪೂರ್ತಿ ನಾವು ಹಚ್ಚಬೇಕು ಚೆನ್ನಾಗಿ. ಏನು ಹಾಲು ಕಂಡುಬಿಡಬೇಕು ಪೂರ್ತಿ.